ಗುಜರಾತ್ನಲ್ಲಿ ಕೊಲೆ ಆರೋಪಿ ಕೊಲೆ ಆರೋಪಿ ಕೂಡ ಕಹಿ ಪಾತ್ರ ಅಂತವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ರಾಜಕೀಯ ಮಾಡುವಂತವರು ಓದಿ ಅವರಿಗೂ ಸುಪ್ರೀಂ ಅದರ ಅಲ್ಪಸಂಖ್ಯಾತ ತರಬೇತ ಮಾಡಿದಂತ ಒಂದು ದೊಡ್ಡ ಆರೋಪನೇ ಒಟ್ಟಾಗಿ ಅವ್ರ ಮೇಲೆ ಇದೆ. ಸೊ ಈ ರೀತಿಯಾಗಿ ಬಹಳಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡುವಂತವರು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಉನ್ನತ ಅಧಿಕಾರದಲ್ಲಿ 10 ವರ್ಷಗಳಿಂದ ಬಿಜೆಪಿಯಲ್ಲಿ ಅಧಿಕಾರ ಮಾಡಿದ್ದಾರೆ. ಅಂತವ್ರ ಕೈಯಲ್ಲಿ ಏನಾಗುತ್ತೆ ಕೇಳಿ 10 ವರ್ಷದಲ್ಲಿ ನಾವು ಕಣ್ಣಾಗಿದ್ದು ಇವತ್ತು ಮೋದಿ ಅಧಿಕಾರಿ ಬರ್ಬೇಕಾದ್ರೆ ಎಲ್ಲ ಹುಚ್ಚುಗಳು ಮನಸ್ಸುಗಳನ್ನು ಕೊಟ್ಟಿವೆ. ನಾವು ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿ, ಆದ್ರೆ ಇವತ್ತು ಆ ರೈತರ ಆದಾಯ ದ್ವಿಗುಣ ಆಯ್ತಾ ಇಲ್ಲ? ಮೊದಲೇ ಇವತ್ತು ರೈತ ಏನ್ ಮಾಡ್ತಾರೆ, ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ, ನಮ್ಮ ಆದಾಯಕ್ಕೂ ಈಗ ಬೆಲೆ ಏಕೆ ಜಾಸ್ತಿ ಆಗ್ತದೆ, ವ್ಯವಸಾಯ ಮುಕ್ತ ಆಗ್ತಾರೆ, ಇವತ್ತು ವ್ಯವಸಾಯದಲ್ಲಿ ಏನು ಲಾಭ ಬರ್ತಿಲ್ಲ ಅಂತ ಹೇಳಿ ಇವತ್ತು ಪ್ರತಿಭಟನೆ ಮಾಡ್ತಾರೆ. ಆದ್ರೂ ರೈತರಿಗೆ ಪ್ರತಿಭಟನೆ ಮಾಡೋಕೆ ಕೊಡ್ತಿಲ್ಲ, ಇವತ್ತು ತೆಲಿ ಬಾಳು ಕೂಡ ಅವ್ರು ಪದ್ಯವನ್ನು ಮಾಡಿ ಪೊಲೀಸ್ ಫೋರ್ಸ್ ಉಪಯೋಗಿಸಿ ಅವ್ರ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆ ಕೇಂದ್ರ ಸರ್ಕಾರ. ಅದೇ ರೀತಿ ಪೊಲೀಸರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಕಪ್ಪು ಹಣ ಹಾಕ್ತೀವಿ, ಪ್ರತಿಯೊಬ್ಬರ ಅಕೌಂಟ್ 15 ಲಕ್ಷ ಹಾಕ್ಬೇಕು, ಆರು ಕೂಡ 6 ವರ್ಷ ಇನ್ನೊಂದು ಭರವಸೆ ಕೊಟ್ಟರು, ಯಾರು ಕೂಡ ಒಂದು ಪೈಸೆ ಇರಲಿಲ್ಲ, ಕಪ್ಪು ಹಣ ಅಂತೂ ಬರಲೇ ಇಲ್ಲ, ಒಂದಿಗಿಂತ ಜಾಸ್ತಿ ಕಪ್ಪು ಹಣ ಇವತ್ತು ಸ್ವಿಸ್ ಬ್ಯಾಂಕ್ನಲ್ಲಿ ಭಾರತೀಯ ಸಾಹುಕಾರಿಗಳ ಶ್ರೀಮಂತರ ಒಂದು ಬ್ಯಾಂಕ್ ಅಕೌಂಟ್ ಕಪ್ಪು ಹಣ ಜಾಸ್ತಿ ಆಗಿದೆ. ಆ ಒಂದು ಪಟ್ಟಿ ಕೂಡ ಯಾರು ಸ್ವಿಸ್ ಬ್ಯಾಂಕ್ನ ಹಣ ಇರುತ್ತೆ, ಆ ಒಂದು ಪಟ್ಟಿ ಕೂಡ ಕೇಂದ್ರ ಸರ್ಕಾರ. ಅದೇ ರೀತಿ ಕೇಂದ್ರ ಸರ್ಕಾರ ಹೇಳಿದ್ದು ನಾವು ಅಧಿಕಾರಕ್ಕೆ ಬಂದ್ರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ